ಭ್ರಷ್ಟಾಚಾರ ಆರೋಪದಲ್ಲಿ ಕೆಎಸ್ ಅಧಿಕಾರಿ ಡಾಕ್ಟರ್ ಬಿ ಸುಧಾ ಅವರ ಮನೆ ಕಚೇರಿಗಳ ಮೇಲೆ ಇಂದು ಬೆಳಗ್ಗೆ ಎಸಿಬಿ ಅಧಿಕಾರಿಗಳು ದಾಳಿ ನಡೆಸಿ ದಾಖಲೆಗಳ ಪರಿಶೀಲನೆ ನಡೆಸಿದ್ದಾರೆ. ಬೆಂಗಳೂರು ಉಡುಪಿಯ ಹೆಬ್ರಿ ಮೈಸೂರಿನಲ್ಲಿರುವ ಡಾಕ್ಟರ್ ಸುಧಾ ಅವರ ಮನೆ ಮತ್ತು ಸಂಬಂಧಿಕರ ಮನೆಗಳ ಮೇಲೂ ದಾಳಿ ನಡೆಸಲಾಗಿದೆ. ಬೆಂಗಳೂರಿನ ಕೋಡಿಗೆಯ ಹಳ್ಳಿಯಲ್ಲಿರುವ ಅವರ ಭವ್ಯ ಬಂಗಲೆಯಲ್ಲಿ ಎಸಿಬಿ ಪರಿಶೀಲನೆ ನಡೆಸಿದ್ದು ಈ ವೇಳೆ ಮನೆಯಲ್ಲಿ ಕೆಜಿ ಗಟ್ಟಲೆ ಚಿನ್ನಾಭರಣ ಸುಮಾರು 10 ಲಕ್ಷ ನಗದು ಹಲವು ಆಸ್ತಿ ಪತ್ರಗಳು ಪತ್ತೆಯಾಗಿವೆ. ಸಾವಿನಲ್ಲಿ ಒಂದಾಗುವುದನ್ನು ನೋಡಿದ್ದೇವೆ. ಆದರೆ ಬಾಗಲಕೋಟೆ ಜಿಲ್ಲೆಯ ಗುಳೇದಗುಡ್ಡದಲ್ಲಿ ಅಕ್ಕ ತಮ್ಮ ಸಾವಿನಲ್ಲೂ ಒಂದಾಗಿರುವ ಅಪರೂಪದ ಮನಕಲಕುವ ಘಟನೆ ನಡೆದಿದೆ. ಬಾಗಲಕೋಟೆ ಜಿಲ್ಲೆಯ ಗುಳೇದಗುಡ್ಡ ಪಟ್ಟಣದ ಭಾಗವಾನಪೇಟೆಯ ಕಾಂಗ್ರೆಸ್ ಧುರೀಣ ಲಕ್ಷ್ಮಿ ಸಹಕಾರಿ ಬ್ಯಾಂಕಿನ ಮಾಜಿ ನಿರ್ದೇಶಕ 61 ವರ್ಷದ ಶಂಕರ್ ಸಿಂಗ್ ಅನಾರೋಗ್ಯದಿಂದ ಬಳಲುತ್ತಿದ್ದರು. ಅವರು ನಿನ್ನೆ ಬೆಳಿಗ್ಗೆ ಹೃದಯಾಘಾತದಿಂದ ನಿಧನರಾಗಿದ್ದಾರೆ. ನಿತ್ಯ ತಮ್ಮನಿಗೆ ಆರೈಕೆ ಮಾಡುತ್ತಿದ್ದ ಅಕ್ಕ ಸುಮನ್ ಬಾಯ್ ತಮ್ಮನಿಗೆ ಬೆಳಿಗ್ಗೆ ಚಹಾ ಕೊಡಲು ಬಂದವರು ತಮ್ಮನ ಸಾವಿನ ವಿಷಯ ತಿಳಿದು ಗಾಬರಿಯಿಂದ ತಮ್ಮನ ಶವದ ಮೇಲೆ ಕಿಸಿ ಬಿದ್ದಿದ್ದಾರೆ. ಅವರನ್ನು ತಕ್ಷಣ ಸ್ಥಳೀಯ ಆಸ್ಪತ್ರೆಗೆ ಕರೆದೊಯ್ಯಲಾಯಿತು. ಆದರೆ ಅಷ್ಟರಲ್ಲಾಗಲೇ ಹೃದಯಾಘಾತದಿಂದ ಸುಮನ್ ಬಾಯ್ ಮೃತಪಟ್ಟಿದ್ದಾರೆಂದು ವೈದ್ಯರು ತಿಳಿಸಿದ್ದಾರೆ. ಸರ್ಕಾರದ ಮಹತ್ವಾಕಾಂಕ್ಷೆಯ ಪಿಎಂ ಕಿಸಾನ್ ಯೋಜನೆಯಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಸಹಾಯಧನ ಪಡೆದುಕೊಂಡ ರೈತರಿಗೆ ಕೃಷಿ ಇಲಾಖೆ ನೋಟಿಸ್ ನೀಡಿ ಹಣ ವಾಪಸ್ ಕಟ್ಟುವಂತೆ ಸೂಚಿಸಿದೆ. ಪಿಎಂ ಕಿಸಾನ್ ಯೋಜನೆಗೆ ರೈತರು ಅರ್ಜಿ ಸಲ್ಲಿಸಲು ಕೆಲ ನಿಬಂಧನೆಗಳನ್ನು ಅರ್ಜಿಯಲ್ಲಿ ವಿಧಿಸಲಾಗಿತ್ತು. ಆದರೆ ರೈತರೆಂದು ದಾಖಲೆ ನೀಡಿ ತಪ್ಪು ಮಾಹಿತಿ ನೀಡಿದವರಿಗೆ ಮಾತ್ರ ನೋಟಿಸ್ ಜಾರಿ ಮಾಡಲಾಗಿದೆ. ಯೋಜನೆಯಡಿ ಸಹಾಯಧನ ಪಡೆಯಲು ಆದಾಯ ತೆರಿಗೆ ಪಾವತಿ ಮಾಡದವರು, ಸರ್ಕಾರಿ ಪಿಂಚಣಿ ಸೌಲಭ್ಯ ಪಡೆಯುವವರು, ಕೆಲ ಲಾಭದಾಯಕ ಹುದ್ದೆಯನ್ನು ನಿರ್ವಹಿಸುವವರು ಅರ್ಜಿ ಸಲ್ಲಿಸಬಾರದು ಎಂಬ ನಿಯಮವನ್ನು ಉಲ್ಲೇಖಿಸಲಾಗಿತ್ತು. ಸರ್ಕಾರದ ನಿಯಮಗಳನ್ನು ಒಪ್ಪಿ ಘೋಷಣಾ ಪತ್ರಕ್ಕೆ ಸಹಿ ಹಾಕಿದ ರೈತರು ಇದೀಗ ಆದಾಯ ತೆರಿಗೆ ಪಾವತಿ ಮಾಡಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆ. ಹೀಗಾಗಿ ಇದೀಗ ರೈತರಿಗೆ ಹಣ ವಾಪಸ್ ಕಟ್ಟಲು ಸೂಚಿಸಿದೆ. ಪ್ರಸಾದದ ಕಿಟ್ ಅನ್ನು ಅಂಚೆ ಇಲಾಖೆ ಇನ್ನು ಮುಂದೆ ಮನೆ ಮನೆಗೆ ಡೆಲಿವರಿ ಮಾಡಲಿದೆ. ಈ ಕಿಟ್ನಲ್ಲಿ ಅರವಣ, ಅರಿಶಿನ, ಕುಂಕುಮ, ವಿಭೂತಿ ಹಾಗೂ ಇತರೆ ಪ್ರಸಾದ ಇರಲಿದೆ. ಒಂದು ಕಿಟ್ಗೆ 450 ರೂಪಾಯಿ ದರ ನಿಗದಿ ಮಾಡಲಾಗಿದೆ. ಸ್ವಾಮಿ ಪ್ರಸಾದಂ ಹೆಸರಿನ ಕಿಟ್ ಅನ್ನು ದೇಶದ ಯಾವುದೇ ಪೋಸ್ಟ್ ಆಫೀಸ್ನಲ್ಲಿ ಇ ಪೇಮೆಂಟ್ ಮುಖಾಂತರ ಬುಕ್ ಮಾಡಬಹುದಾಗಿದೆ. ಸ್ಪೀಡ್ ಪೋಸ್ಟ್ ಮೂಲಕ ಕಿಟ್ ಅನ್ನು ಡೆಲಿವರಿ ಮಾಡಲಾಗುತ್ತದೆ. ಶುಕ್ರವಾರದಿಂದ ಬುಕ್ಕಿಂಗ್ ಆರಂಭವಾಗಲಿದ್ದು ಕಿಟ್ಗಳನ್ನು ನವೆಂಬರ್ 16ರಿಂದ ಕಳಿಸಿಕೊಡಲಾಗುತ್ತದೆ. ಶಬರಿಮಲೆ ದೇವಸ್ವಂ ಮಂಡಳಿ ಈ ಒಂದು ಕಿಟ್ಗೆ 250 ರೂಪಾಯಿ ದರ ನಿಗದಿ ಮಾಡಿದೆ. ಉಳಿದ 200 ರೂಪಾಯಿ ಅಂಚೆ ಇಲಾಖೆಯ ವೆಚ್ಚವಾಗಿದೆ. ಕಳೆದ ಸೋಮವಾರದಿಂದ ಶನಿವಾರದವರೆಗೆ ಚಿನ್ನದ ದರ 3 ದಿನ ಏರಿಕೆ ಕಂಡು 3 ದಿನ ಇಳಿಕೆ ಕಂಡಿದೆ. ಈ ಮೂಲಕ 10 ಗ್ರಾಂ ಆಭರಣ ಚಿನ್ನ ಕಳೆದ ವಾರ ಒಟ್ಟು 670 ರೂಪಾಯಿ ಏರಿಕೆ ಕಂಡಂತಾಗಿತ್ತು. ಶುಕ್ರವಾರ ಆಭರಣ ಚಿನ್ನದ ದರ 10 ರೂಪಾಯಿ ಏರಿಕೆ ಕಂಡಿದೆ. ಈ ಮೂಲಕ 400 ಗ್ರಾಂ ಚಿನ್ನ 48,000 ರೂಪಾಯಿ ಆಗಿದೆ. ಶುದ್ಧ ಚಿನ್ನದ ದರ 10 ಗ್ರಾಂಗೆ 430 ರೂಪಾಯಿ ಏರಿಕೆ ಆಗಿದೆ. ಈ ಮೂಲಕ 52,360 ರೂಪಾಯಿ ಆಗಿದೆ. ಕಳೆದ ವಾರ ಬೆಳ್ಳಿ ದರ 3 ದಿನ ಇಳಿಕೆ ಹಾಗೂ 4 ದಿನ ಏರಿಕೆ ಕಂಡಿದೆ. ಈ ಮೂಲಕ ಬೆಳ್ಳಿ ದರ 2,000 ಇಳಿಕೆ ಕಂಡಂತಾಗಿತ್ತು. ಮಂಗಳವಾರ ಕೆಜಿ ಬೆಳ್ಳಿಗೆ 2,000 ರೂಪಾಯಿ ಏರಿಕೆ ಆಗಿದೆ. ಈ ಮೂಲಕ 64,500 ರೂಪಾಯಿ ಆಗಿದೆ. ಶೇಖ್ ಸಯದ್ ಕ್ರೀಡಾಂಗಣದಲ್ಲಿ ನಡೆದ ಐಪಿಎಲ್ 2020 ಎಲಿಮಿನೇಟರ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿರುದ್ಧ ಸನ್ರೈಸರ್ ಹೈದರಾಬಾದ್ ತಂಡ 6 ವಿಕೆಟ್ಗಳ ರೋಚಕ ಜಯ ಸಾಧಿಸಿ ಎರಡನೇ ಕ್ವಾಲಿಫೈಯರ್ಗೆ ಕಾಲಿಟ್ಟಿತು. ಬ್ಯಾಟಿಂಗ್ ಬೌಲಿಂಗ್ನಲ್ಲಿ ಮತ್ತೆ ಕಳಪೆ ಪ್ರದರ್ಶನ ತೋರಿದ ಆರ್ಸಿಬಿ ಈ ಬಾರಿಯೂ ಕಪ್ ಗೆಲ್ಲಲಾಗದೆ ಟೂರ್ನಿಯಿಂದ ಹೊರಬಿದ್ದಿದೆ. ಹೈದರಾಬಾದ್ ಗೆಲುವಿಗೆ ಕಾರಣವಾದ ಕೇನ್ ವಿಲಿಯಮ್ಸ್ನ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ತಮ್ಮದಾಗಿಸಿಕೊಂಡರು. ಟಿ ನಟರಾಜನ್ ಮಾರಕ ಯಾರ್ಕರ್ನಲ್ಲಿ ಎಬಿ ಡಿವಿಲಿಯರ್ಸ್ ಬೌಲ್ಡ್ ಆದ ಕ್ಷಣ ಜೇಸನ್ ಹೋಲ್ಡರ್ ಆರ್ಸಿಬಿಯ ಪ್ರಮುಖ 3 ವಿಕೆಟ್ ಕಿತ್ತು ಮಿಂಚಿದರು. ದೃಶ್ಯಂನ ಮುಂದಿನ ಭಾಗದ ಚಿತ್ರೀಕರಣ ಮುಗಿದಿದೆ ಎಂದು ಚಿತ್ರತಂಡ ಪ್ರಕಟಿಸಿದೆ. ಕೊರೋನಾ ಲಾಕ್ಡೌನ್ ಅವಧಿಯಲ್ಲಿ ದೃಶ್ಯಂ 2 ಸಿನಿಮಾವನ್ನು ನಿರ್ದೇಶಕ ಜೀತು ಜೋಸೆಫ್ ಘೋಷಿಸಿದರು. ಚಿತ್ರೀಕರಣ ಮಾಡಲು ಅನುಮತಿ ನೀಡಿದ ಕೂಡಲೇ ಸಿನಿಮಾದ ಚಿತ್ರೀಕರಣವನ್ನು ಪ್ರಾರಂಭ ಮಾಡಲಾಗಿತ್ತು. ದೃಶ್ಯಂನಲ್ಲಿ ನಟಿಸಿದ ಮೋಹನ್ ಲಾಲ್, ಮೀನಾ ಮಕ್ಕಳ ಪಾತ್ರದಲ್ಲಿ ನಟಿಸಿದ ಅನ್ಸಿಬಾ, ಎಸ್ಆರ್ ಅನಿಲ್ ಅವರುಗಳೇ ಈ ಸಿನಿಮಾದಲ್ಲಿಯೂ ನಟಿಸುತ್ತಿದ್ದಾರೆ. ದೃಶ್ಯಂ 2 ಸಹ ಥ್ರಿಲ್ಲರ್ ಕಥೆ ಹೊಂದಿರಲಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ ನಿರ್ದೇಶಕ ಜೀತು ಜೋಸೆಫ್. ದೃಶ್ಯ 2 ಸಿನಿಮಾ ನಿರ್ದೇಶಿಸುತ್ತಿರುವುದಾಗಿ ಮೇ 21ರಂದು ನಿರ್ದೇಶಕ ಜೀತು ಜೋಸೆಫ್ ಘೋಷಿಸಿದರು. ಸೆಪ್ಟೆಂಬರ್ 23ರಿಂದ ಚಿತ್ರೀಕರಣ ಪ್ರಾರಂಭವಾಯಿತು. 44 ದಿನಗಳಲ್ಲಿ ಚಿತ್ರೀಕರಣವನ್ನು ಪೂರ್ಣಗೊಳಿಸಿದೆ. ಇನ್ನು ಪೋಸ್ಟ್ ಪ್ರೊಡಕ್ಷನ್ ಕಾರ್ಯ ಪ್ರಾರಂಭವಾಗಲಿದ್ದು ಸಂಕಲನ, ಹಿನ್ನೆಲೆ ಸಂಗೀತ, ಡಬ್ಬಿಂಗ್, ಸ್ಪೆಷಲ್ ಎಫೆಕ್ಟ್, ಸಂಗೀತ ರಿಮಿಕ್ಸಿಂಗ್, ಸೆನ್ಸಾರ್ ಪ್ರಚಾರದ ನಂತರ ಸಿನಿಮಾ ಬಿಡುಗಡೆ ಆಗಲಿದೆ. ಇದೆಲ್ಲದಕ್ಕೂ ಸುಮಾರು 1 ತಿಂಗಳು ಸಮಯ ನೀಡುವ ಸಾಧ್ಯತೆ ಇದೆ.